हाय फ्रेंड्स, वेलकम टू अन्विका चैनल। इवत्तु नानु निमगे गोबी मसाला हेग माडोदु अंत हेळ्कोड्तीनि। अदक्के बेकागिरो इंग्रेडिएंट्स ना नोडोण। 3/4 kg अष्टु गोबी तगोंडिदीनि, अदन्न ओंद सति क्लीन माडि वाश् माडि तेगेदिट्कोंडिदीनि। ओंद ईरुळ्ळि सण्णदागि हेच्चिट्कोंडिदीनि, ओंद टोमेटो, ओंद टेबल स्पून खारद पुडि, ओंद टेबल स्पून धनियाद पुडि, ओंद अर्ध कप् अष्टु तेंगिनकाय तुरि, ओंद टेबल स्पून शुंठि बेळ्ळुळ्ळि पेस्टु, ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಕಪ್ಪು ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4 ಗೋಡಂಬಿ, ಸ್ವಲ್ಪ ಕರಿಬೇವು, ಒಂದು ಅರ್ಧ ಟೇಬಲ್ ಸ್ಪೂನು ಸೋಂಪು, ಎಣ್ಣೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಪಾತ್ರೆಗೆ ಗೋಬಿ ಮತ್ತು ನೀರು ಹಾಕಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷದವರೆಗೂ ಕುದಿಯಕ್ಕೆ ಬಿಡಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, 4 ಗೋಡಂಬಿ ಮತ್ತು ಸೋಂಪು, ಈ ಮೂರನ್ನೂ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಫುಲ್ಲು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಈಗ ಇದು ನೀರು ಚೆನ್ನಾಗಿ ಕುದಿತಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಆದರೆ ಸಾಕು, ತುಂಬ ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಈಗ ಇದ್ರಾಗಿರೋ ನೀರನ್ನೆಲ್ಲ ಫುಲ್ಲು ಸೋಸಿ ಇದನ್ನ ತೆಗೆದಿಟ್ಕೊಳ್ಳೋಣ. ಈಗ ಒಂದು ಪ್ಯಾನ್ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದ್ದು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿ ಲೈಟ್ ಪಿಂಕಲ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಈರುಳ್ಳಿ ಲೈಟ್ ಪಿಂಕ್ ಕಲರ್ ಆಗಿದೆ. ಈಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕರಿಬೇವು ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಜೀರಿಗೆ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿ ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಇದಕ್ಕೆ ಗೋಬಿ ಹಾಕ್ಕೊಳ್ಳೋಣ. ಗೋಬಿ ಒಂದು 5 ನಿಮಿಷ ಬಿಸಿನೀರಲ್ಲಿ ಇಡೋದ್ರಿಂದ ಗೋಬಿ ಸಾಫ್ಟ್ ಆಗುತ್ತೆ, ಮತ್ತು ಅದರಲ್ಲಿ ಸಣ್ಣ ಸಣ್ಣ ಹುಳಗಳೆಲ್ಲ ಇರುತ್ತೆ, ಅದೆಲ್ಲ ಕ್ಲೀನ್ ಆಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಮಾಡಿಟ್ಕೊಂಡಿರೋ ತೆಂಗಿನಕಾಯಿ ಪೇಸ್ಟು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಇದಕ್ಕೆ ತೆಂಗಿನಕಾಯಿ ಮಸಾಲ ನೀರನ್ನ ಹಾಕ್ಕೊಳ್ಳೋಣ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇನ್ನೊಂದು 1/2 ಗ್ಲಾಸ್ ನೀರು ಹಾಕಿದ್ದೀನಿ. ಈಗ ನಾವು ಇದನ್ನ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷದವರೆಗೂ ಚೆನ್ನಾಗಿ ಕುಕ್ ಆಗೋಕೆ ಬಿಡಬೇಕು. ನೋಡಿ, ಈಗ 10 ಮಿನಿಟ್ಸ್ ಆಗಿದೆ. ನೋಡಿ, ಗೋಬಿ ಚೆನ್ನಾಗಿ ಕುಕ್ ಆಗಿದೆ, ನೀರು ಒಂದು ಸ್ವಲ್ಪ ಗಟ್ಟಿಯಾಗಿದೆ. ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷದವರೆಗೂ ಮತ್ತೆ ಇದನ್ನ ಬೇಯಿಸ್ಕೊಳ್ಳೋಣ. ನೋಡಿ, 2 ಮಿನಿಟ್ಸ್ ಆಗಿದೆ. ನೋಡಿ, ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ನೋಡಿ, ಈಗ ಇದು ರೆಡಿ ಇದೆ. ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಸರ್ವಿಂಗ್ ಪ್ಲೇಟಿಗೆ. ನೋಡಿ ಫ್ರೆಂಡ್ಸ್, ನಮ್ಮ ಬಿಸಿ ಬಿಸಿಯಾದ ಗೋಬಿ ಮಸಾಲ ಈಗ ರೆಡಿ ಇದೆ. ಈ ಮಸಾಲ ಚಪಾತಿ ಮತ್ತು ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.